ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೆ, ನಾವು ನಿಮ್ಮವ ಎಂ ಐ ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಇವತ್ತು ವಿಶೇಷವಾಗಿ ಮತ್ತೆ ಆರೋಪ ಪ್ರತ್ಯಾರೋಪ ಸ್ಟಾರ್ಟ್ ಆಗಿದ್ದಾವೆ. ಈ ಸಲ ಕಾಂಗ್ರೆಸ್ರಿಂದ ಶುರುವಾಗಿದೆ. ನಮ್ಮ ಎಮ್ ಎಲ್ ಎಗಳನ್ನು ಕೊಳ್ಕೊಳ್ಳಿಕ್ಕೆ ಶುರು ಮಾಡಿದ್ರೆ, ಕೊಂಡುಕೊಳ್ಳಿಕ್ಕೆ ಶುರು ಮಾಡಿದ್ರೆ, ಅನೇಕ ಫೋನ್ಗಳು ಬರ್ತಾ ಇದ್ದಾವೆ, ಅನೇಕ ಶಾಸಕರನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ 50 ಕೋಟಿಯಿಂದ 100 ಕೋಟಿಗಳವರೆಗೆ ಆಫರ್ ಮಾಡ್ತಾ ಇದ್ದಾರೆ. ಯಾರಿಗುಂಟು ಯಾರಿಗಿಲ್ಲ ಅನ್ನುವಂಗೆ ಇದು ನಿಜ. ಮತ್ತು ರಾಜಕೀಯದಲ್ಲ ಇದು ಕಾಮನ್ ಆಗಿದೆ ಅನ್ನೋದು ಸತ್ಯ ಸತ್ಯದ. ಇಂಥದ್ದು ಆರೋಪಗಳನ್ನ ಮಾಡಿ ದೆಹಲಿ ಗೌರ್ಮೆಂಟ್ ಇದ್ದಿದ್ದು ಅಥವಾ ಪಂಜಾಬ್ ಗೌರ್ಮೆಂಟ್ ಇದ್ದಿದ್ದು ಅಂದರೆ ಅಲ್ಲಿಯ ಆಮ್ ಆದ್ಮಿ ಪಾರ್ಟಿ ಇದ್ದಿದ್ದು ತನ್ನ ಪಕ್ಷ ಉಳಿಸ್ಕೊಂಡಿದ್ದು ಅನ್ನೋದು ನಾವು ನೋಡ್ತಾ ಇದ್ದೀವಿ. ಆ ಟ್ಯಾಕ್ಟರ್ಸನ್ನು ಇಲ್ಲಿ ಕಾಂಗ್ರೆಸ್ ಮಾಡ್ತಾ ಇದೆಯಾ? ಮತ್ತು ಒಂದು ಏನಾಗಿದೆಪ್ಪ ಅಂದರೆ ಕಾಂಗ್ರೆಸ್ನೆಲ್ಲ ಒಡಕು ಮುಚ್ಚೋಗಿರುತ್ತೋ, ತಾತ್ಕಾಲಿಕವಾಗಿ ಪ್ಯಾಚ್ ವರ್ಕ್ ಆಗ್ಯದೆ. ಯಾಕಂದ್ರೆ ಈ ಆರೋಪ ಮಾಡುವಂಥ ವ್ಯಕ್ತಿ ಪಿ ರವಿಕುಮಾರ್, ಇವರು ಪಿ ರವಿಕುಮಾರ್ ಗಣಿಗೆ. ಇವರು ಏನಪ್ಪ ಅಂತಂದ್ರೆ ಡಿಕ್ಕಿ ಸಿ ಬಣದಲ್ಲಿ ಗುರುತಿಸ್ಕೊಂಡವ್ರು, ಮಂಡ್ಯದವರು. ಹೀಗಾಗಿ ಇವತ್ತು ಸಿದ್ದಣ್ಣವ್ರ ಪರವಾಗಿ ಇವ್ರು ಬ್ಯಾಟ್ ಬೇಸ್ ಆಗಿದ್ದಾರೆ. ಅಂದರೆ ನಮ್ಮ ಗೌರ್ಮೆಂಟ್ ನಿಶ್ಚಾಯಗಾದ ಮೇಲೆ ಉಳಿಸ್ಕೋಬೇಕು. ಈಗಾಗಲೇ ನಾವು ಹಿಂದಿನ ಎಪಿಸೋಡಲ್ಲಿ ಚರ್ಚೆ ಮಾಡಿದ್ವಿ. ನಮ್ಮ ದೇವೇಗೌಡರು ಅನೇಕ ರೀತಿಯ ಟ್ಯಾಕ್ಟಿಕ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಶಾ ಮತ್ತು ಅನುಭವಿ ದೇವೇಗೌಡರ ತಂತ್ರಗಾರಿಕೆ ಎಲ್ಲಿ ನಮ್ಮ ಕೆತ್ತ ಆಗ್ತದೆ ಅನ್ನೋಂಥ ಭಯ ಸಿದ್ದೂರವ್ರಿಗೆ ಕಾಣೋದರಿಂದಾಗ ಇದನ್ನು ಆ ದೇವೇಗೌಡರಿಗೆ ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ. ಯಾಕೆಂದರೆ ಈ ಒಂದು ಶಾನ್ ಅವರನ್ನು ಹೊಡೆದ್ರೆ ಅಥವಾ ಬಿ ಜೆ ಪಿನ ಹೊಡೆದ್ರೆ ಪೆಟ್ಟು ಬಿದ್ದೇ ಬೀಳ್ತದೆ ಅನ್ನುವಂಥ ಮಾತನ್ನು ಅದರಲ್ಲೂ ಆರೋಪ ಮಾಡೋಡೆ ಭಾಳ ಸುಂದರವಾಗಿ ಆರೋಪ ಮಾಡಿದ್ದಾರೆ ಅವರು. ಯಾಕಪ್ಪ ಅಂತಂದ್ರೆ ನಮ್ಮ ಸರ್ಕಾರವನ್ನು ಉಳಿಸುವಲ್ಲ ಈ ನಮ್ಮ ರವಿಕುಮಾರ್ ಅವರು ಹೇಳ್ತಾ ಇದ್ದಾರೆ. ಸಂತೋಷ್ ಶೋಭಾ ಗ್ರಂಥಾಲಯ, ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ಸೇರಿ ಗ್ಯಾಂಗ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾರ್ಯಾರು ಲೀಡಿಂಗ್ದಾಗಿದ್ದಾರೆ, ಯಾರ್ಯಾರ ಹೆಸರು ಒಂದು ರೀತಿಯಿಂದ ರಾಜಕೀಯ ವಲಯದಲ್ಲಿ ಭಾಳಷ್ಟು ಕೇಳಿ ಬರ್ತಾ ಇದೆ, ಕಮಲ ಆಪರೇಷನ್ದಲ್ಲಿ ಯಾವ ರೀತಿಯಾಗಿ ವರ್ಕ್ ಮಾಡ್ತದೆ ಅನ್ನೋಂಥದ್ದು ಅವರೆಲ್ಲ ಹಿಡ್ಕೊಂಡು ಇವತ್ತು ಹೇಳ್ತಾ ಇದ್ದಾರೆ. ಬೇರೆ ಬೇರೆ ನಂಬರಿಂದ ನಮಗೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ನಾವು ಸಂಗ್ರಹ ಮಾಡ್ತಾ ಇದ್ದೀವಿ ಮತ್ತು ಅದನ್ನು ನಾವು ಕೊಟ್ಟು ಅದರ ಮೇಲೆ ಅವ್ರು ದಾಳಿ ಮಾಡ್ತೀವಿ, ಅದನ್ನು ಅವ್ರನ್ನ ಎದುರಿಸ್ತೀವಿ ಎನ್ನುವಂಥ ಮಾತು. ಈಗ ನಂಬರ್ಗಳನ್ನು ಸಹಿತ ಒಂದು ಯಾರ್ಯಾರು ಕಾಲ್ ಮಾಡಿದ್ದಾರೆ ಕಾಲ್ ರೆಕಾರ್ಡ್ ಸಹಿತ ನಾವು ರೆಕಾರ್ಡ್ ಮಾಡ್ತಾ ಇದ್ದೀವಿ ಎನ್ನುವಂಥ ಮಾತು ಹೇಳಿದ್ದಾರೆ. ಅಂದರೆ ಎಲ್ಲ ರೀತಿಯ ತಯಾರಿಯನ್ನು ಕಾಂಗ್ರೆಸ್ಗರು ಮಾಡ್ತಾ ಇದ್ದಾರೆ. ಏನಾದರೂ ಮಾಡಿ ಮೊದಲು ನಮ್ಮ ಸರ್ಕಾರನ ಭದ್ರ ಮಾಡಿಸ್ಕೊಳ್ಳೋಂಥದ್ದು. ನಾವು ಇದ್ದೀವಿ 140 ಜನ ಇದ್ದೀವಿ ಇಲ್ಲಂತಲ್ಲ, 136+4 ಅಂದ್ರೆ ಪಕ್ಷೇತರರಿಬ್ಬರು, ಇನ್ನು ಬಿ ಜೆ ಪಿಯವರಿಬ್ಬರು. ಅವರು ಏನಪ್ಪ ಅಂತಂದ್ರೆ 140 ಆಗಿದ್ದಾರೆ, ನಮ್ಮ ಕೆಡೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ನಾವೆಲ್ಲ ಒಕ್ಕಟ್ಟಾಗಿರೋಂಥ ಸಂದೇಶ ಕೊಟ್ಟಂಗೆ ಆಯಿತು. ಜೊತೆಗೆ ಪ್ರೆಷರ್ ಮಾಡಿದಂಗೆ ಆಯಿತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ, ನೀವೇನಾದರೂ ಮುಂದುವರಿಸಿದ್ರೆ ನಾವು ನಿಮ್ಗೆ ಬಿಡೋದಿಲ್ಲಪ್ಪ ಅನ್ನುವಂಥ ವಾತಾವರಣ ಕ್ರಿಯೇಟ್ ಮಾಡೋದು, ಮಾಬ್ ಕ್ರಿಯೇಟ್ ಮಾಡೋದು ನಾವು ಇದಕ್ಕೆ ಅದನ್ನು ಮಾಡ್ತಾ ಇದ್ದಾರೆ. ನೀವು ಅಂತ ಮಾಡುತ್ತಿದ್ದಾರೆ, ನಮ್ಮ ಹಳ್ಳಿಗೆ ಎತ್ತಿದ್ದಾರೆ ಅವರು. ಯಾಕಂದರೆ ನಮ್ಮ ಸರ್ಕಾರ ಉಳಿಸಬೇಕಾಗಿತ್ತು, ಮತ್ತು ಜೋರದಾರಂತ ಆವಾಜ್ ಮಾಡಬೇಕಾಗ್ತದೆ, ಜನ ಕೇಳಬೇಕಾಗ್ತದೆ. ಬಿ ಜೆ ಪಿ ಮತ್ತು ಹಳೆಯ ಚಾನೆಲ್ ಶುರು ಮಾಡಿದಪ್ಪ, ಮಹಾರಾಷ್ಟ್ರದಲ್ಲಿ ಮಾಡಿದಂಗೆ ನಮ್ಮಲ್ಲಿ ಈ ಹಿಂದೆ ಕರ್ನಾಟಕದಲ್ಲಿ ಮಾಡಿದ್ದಿದೆ. ಸುಳ್ಳೇನಲ್ಲ, 17 ಶಾಸಕರನ್ನು ಹಾರಿಸ್ಕೊಂಡು ಹೋಗಿದ್ದು ಇತಿಹಾಸದಂದು ಕರ್ನಾಟಕದ. ಈ ಮತ್ತು ಅಂಥದ್ದು ಮಾಡಲಿಕ್ಕೆ ಹೆಚ್ಚಿದ್ದಾರಪ್ಪ ಇವರು ಅಂಥೇಳಿ ಪ್ರಚಾರ ಮಾಡುವಂಥದ್ದು, ಜೋರದಾರ ಪ್ರಚಾರ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಅದಕ್ಕೆ ತಿರುಗೇಟು ಕೊಡುವಂಗೆ ನಮ್ಮ ಪಿ ರಾಜು ಇಲ್ಲೇ ಕುಳಿಚವರು, ನಮ್ಮ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿ ರಾಜಘಟಕದ, ಅವರಿಂದವರು ಈ ಸುಳ್ಳು ಆರೋಪ ಮಾಡ್ತಾ ಇದ್ದಾರಾ? ಯಾರು ಕೇಳಿದರು, ಯಾವಾಗ ಕೇಳಿದರು, ಹೆಂಗೆ ಕೇಳಿದರು, ಎದುರು ಮುಂದೆ ಕೇಳಿದರು, ಎಲ್ಲಿ ಕೇಳಿದರು ಅನ್ನುವಂಥ ಅನೇಕ ಪ್ರಶ್ನೆ ಇಟ್ಕೊಂಡು ಅವರಿಂದವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಈ ಒಂದು ಈ ಪಿ ರಾಜು ಇದ್ದವರು ಉಪನಗರ ಠಾಣೆಗೆ ಅಂದ್ರೆ ಹುಬ್ಬಳ್ಳಿ ಉಪನಗರ ಠಾಣೆಯೊಳಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಯಾರಪ್ಪ ನೀವು ಹೇಳ್ರಿ, ನಿಮ್ಮೆಲ್ಲ ಕೇಸ್ ಹಾಕಿ ನಾವು ಡಿಫೇಮೇಷನ್ ಕೇಸ್, ಸುಳ್ಳು ಹೇಳ್ತಾ ಇದ್ದೀವಿ ನೀವು, ನಮ್ಮ ಹೆಸರು ಕೇಳಿಸ್ತಾ ಇದ್ದೀರಿ. ಅದರಲ್ಲೂ ನಮ್ಮ ಪ್ರಮುಖ ನಾಯಕರಾದಂಥ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಇನ್ನೊಂದವರಾಗಿರ್ಬೋದು, ಅವ್ರ ಹೆಸರನ್ನು ಕೇಳಿಸ್ತಾ ಇದ್ದೀರಿ ನೀವು ಅಂಥೇಳಿ ಅವರು ಒಂದು ಮಾಜಿ ಪಿ ಎಸ್ ಐ ಒಳ್ಳೆ ಬೋಲ್ಡ್ ಆಗಿ ಕೇಳಿದ್ದಾರೆ. ನಾವು ನಿಮ್ಮನ್ನು ಬಿಡೋದಿಲ್ಲಪ್ಪ, ನಮ್ಮ ನಿಮ್ಮೆಲ್ಲ ಕೇಸ್ ಹಾಕ್ತೀವಿ ಡಿಫೇಮೇಷನ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವರು ಸಹಿತ ನೀನು ಸಾಮಾನ್ಯರಲ್ಲ ಕಾಂಗ್ರೆಸ್ಸಿಗರು, ನೀವು ಹಾಗೆ ಬರೋ ನೋಡೋಣ ಒಮ್ಮೆ ಆಗಿ ಹೋಗಲಿ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ಇವರು ನಿಧಾನಕ್ಕೆ ಇದು ಮತ್ತಷ್ಟು ಗೊಂದಲ ಉಂಟು ಮಾಡೋದು, ಮತ್ತು ಇದನ್ನು ದಿಶಾವರು ಮಾಡುವಂಥದ್ದು. ಯಾವೊಬ್ಬ ದೇವೇಗೌಡರು, ಯಾರು ಎಚ್ ಡಿ ಕುಮಾರಸ್ವಾಮಿ ಕೂಡ, ಯಾರು ಶಾರ್ ಅವರು ಕುಡ್ಕೊಂಡು ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಆ ಪ್ಲ್ಯಾನನ್ನು ಹೇಗಾದರೂ ಮಾಡಿ ಒಡಿಸೋರು ಆಯಿತು.
ವಜ್ರಕ್ಕೆ ವಜ್ರ ಬೇಕಪ್ಪ ಅನ್ನುವಾಗ ಈ ಟ್ಯಾಕ್ಟರ್ಸ್ನ ಉಪಯೋಗ ಮಾಡ್ತಾ ಇದ್ದೀರಾ. ಇದರಿಂದಾಗಿ ಸಹಜವಾಗಿ ಒಂದು ಪ್ರೆಷರ್ ಬರ್ತದೆ ಬಿ ಜೆ ಪಿ ಮೇಲೆ ಅಥವಾ ಜೆ ಡಿ ಎಸ್ ಮೇಲೆ. ಹೀಗಾಗಿ ಜನರು ಅವ್ರ ಕಡೆ ಸಂಶಯದಿಂದ ನೋಡ್ತಾ ಇದ್ದಾರೆ. ಈಗ ಎಲ್ಲ ಒಳದ ಇತಿಹಾಸ ಅದಲ್ಲ, ಜನ ಕನಸು ಹೌದಪ್ಪ ಮಾಡಿರ್ಬೋದು, ಕೇಳು ಕೇಳಿರ್ಬೋದು, ಕೇಳಿದಾರೋ ಇಲ್ಲೋ ಉಂಟು. ಇವ್ರು ಹೇಳ್ತಾ ಇದ್ದಾರೆ ಮಕ್ಕಳು ಸಾಕ್ಷಿಗಳಿದ್ದಾವೆ, ನಾವು ಸಾಕ್ಷಿ ಸಂಗ್ರಹ ಮಾಡ್ತಾ ಇದ್ದೀವಿ ಅಂತಲೇ ಕಾಂಗ್ರೆಸ್ಗಳು ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಪಿ ರಾಜು ಅವರು ಹೇಳ್ತಾ ಇದ್ದಾರೆ ಎಲ್ಲ ತೋರು ಸಾಕ್ಷಿ ಎಲ್ಲಿದೆ, ಯಾರು ಫೋನ್ ಹಚ್ಚಾರೆ, ಯಾವ ಫೋನ್ ಹಚ್ಚಾರೆ, ಎಷ್ಟು ಗಂಟೆಗೆ ಫೋನ್ ಹಚ್ಚಾರೆ, ರಾತ್ರಿ ಹೆಚ್ಚು ಹಗಲೇ ಹೆಚ್ಚಿರ ಅನ್ನೋ ಕೇಳ್ತಾ ಇದ್ದಾರೆ. ಹೀಗಾಗಿ ಮತ್ತೊಂದು ರೀತಿ ತಾರಕಕ್ಕೆ ಇರುವಂಥ ಪ್ರಸಂಗ ನಿರ್ಮಾಣ ಆಗಿರುತ್ತದೆ. ಹೀಗಾಗಿ ಸಿದ್ದು ಮತ್ತು ಜೊತೆಗೆ ನಮ್ಮ ದೇವೇಗೌಡರು ಈ ಮಧ್ಯದ ತಿಕ್ಕಾಟದಿಂದ ಮತ್ತು ರಾಜ್ಯ ರಾಜಕೀಯದಲ್ಲಿ ಹೊಸ ತರಂಗಗಳು ಉಟ್ಕೊಳ್ಳಿಕ್ಕೆ ಶುರು ಆಗಿಬಿಟ್ಟಿದೆ. ಇನ್ನೂ ಜೋರ ಆಗ್ತದೇನಪ್ಪ ಇದಂತೇಳಿ ಈಗ ನಮ್ಮ ಹಿಂದಿನ ಎಪಿಸೋಡಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡಿದ್ವಿ. ಈ ಒಂದು 140 ಮಂದಿನ ಹೊಡ್ಕೊಳ್ಳೋದ್ರ ಸುಲಭದ ಕೆಲಸ ಅಲ್ಲ ಅಂತೆ. ಅವ್ರು ಹೊಡಿಲಿ ಬಿಡಲಿ ಕೇಳಿ ಬಿಡಲಿ, ಅದಕ್ಕೆ ಒಂದು ನಾವೇ ಹಚ್ಚಿಕೊಂಡು ನಾವು ಪಬ್ಲಿಕ್ ಮಾಡಿದ್ರೆ ಹೆಂಗಪ್ಪ ಅಂತೇಳಿ ಆ ಟ್ಯಾಕ್ಟಿಕ್ಸನ್ನು ಇವತ್ತು ಕಾಂಗ್ರೆಸ್ಸಿಗರು ಮಾಡ್ತಾ ಇದ್ದಾರೆ. ಟ್ಯಾಕ್ಟಿಕ್ಸ್ ಮಾಡ್ತಾ ಇದ್ದಾರೆ, ಸಚ್ಚಿದ್ರು ಇರ್ಬೋದು, ಹೇಳಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಏನು ತೆರೆ ಮರೆಯಲ್ಲಿ ಏನು ನಡೀತದೆ ಗೊತ್ತಿಲ್ಲ. ಅದಕ್ಕಾಗಿ ಆ ತೆರೆ ಮರೆಯಲ್ಲಿ ಏನು ನಡೆದಪ್ಪ ಅಂತಂದರೆ ದುಡ್ಡು ಕೊಡೋದು ವ್ಯವಹಾರ ನಡೆದಂತ ಇವರು ಆರೋಪ ಮಾಡ್ತಿದ್ದಾರೆ. 50 ಕೋಟಿ ಅಥವಾ 50 ಕೋಟಿಯಿಂದ 100 ಕೋಟಿವರೆಗೆ ಕೊಡ್ತೀವಿ ನಾವು, ನಿಮಗೆ ಬರ್ರಿ ನಮ್ಮ ಜೊತೆಗೆ ಅಂತ. ಅಂದರೆ ಈಗ ನಾವು ಕಳೆದ 10 ವರ್ಷಗಳ ಇತಿಹಾಸ ನೋಡಿದಾಗ, ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂಥ ಘಟನಾವಳಿಗಳನ್ನ ನೋಡಿದಾಗ ಇದು ಸತ್ಯಿರಬಹುದು ಅಂತ ಅನಿಸ್ತದೆ. ಇನ್ನೊಂದು ಕಡೆ ಸ್ವತಃ ಕುಡುಚಿಯ ನಮ್ಮ ಮಾಜಿ ಪಿ ಎಸ್ ಐ ಮಾಜಿ ಎಮ್ ಎಲ್ ಎ ಅವರು ಸಹಿತ ಒಂದು ಸ್ವಲ್ಪ ಇದ್ರಲ್ಲಿ ಒಳ್ಳೆ ಹೆಸರು ಇದ್ದಂಥವ್ರು ಅವರು ಸತ್ತಿಳಾಗತ್ತೆ ನೋಡು, ಅವರು ಕೇಳಿಕೈತಾರೆ ಮತ್ತು ಇವರು ತೋರಿಸ್ರಿ ಅಲ್ಲಿ ಸಾಕ್ಷಿ ಅಂತೆ. ಮತ್ತು ನಾವು ಇನ್ನೊಂದು ಇಲ್ಲಿ ಗಮನಿಸ್ಬೇಕಾಗಿಲ್ಲ, ಇವೆಲ್ಲ ಕೊಡ್ತಿರೋ ವ್ಯವಹಾರಗಳು ಪರದೆ ಹಿಂದೆ ನಡೆಯೋದ್ರಿಂದಾಗೆ ಇವಾಗ ಡಾಕ್ಯುಮೆಂಟ್ಸ್ ಸಿಗೋದು ಭಾಳ ಕಷ್ಟ. ಎಲ್ಲಿ ಕೊಟ್ಟರು, ಹೆಂಗೆ ಕೊಟ್ಟರು, ಎಲ್ಲಿ ಕೊಟ್ಟರು ಇವೆಲ್ಲ ಕೇಳೋದ್ರಿಂದ ಸಹಜವಾಗಿ ಎಲ್ಲಿ ಏನು ಅನ್ನೋದು ಇವ್ರು ಸಿಗಲಿಕ್ಕೆ ಸಾಧ್ಯ ಇಲ್ಲ. ತೆರೆ ಮರೆಯಲ್ಲೇ ಗುಪ್ತ ಸ್ಥಳಗಳಾಗಿರ್ತಾವೆ. ಆದರೂ ಸಹಿತ ಇವತ್ತು ಇನ್ನೂ ನಮ್ಮ ಟೆಕ್ನಾಲಜಿಯಿಂದ ಅವ್ರು ಗುರುತಾಗಿ ಓದಿನ ಅಸಾಧ್ಯ ಅಂತ ಇರಲ್ಲ, ಅದನ್ನು ಇವತ್ತು ಕೇಳಿದ್ದಾರೆ. ಹೀಗಾಗಿ ಎರಡೂ ಕಡೆ ಜಬರ್ದಸ್ತ್ ಈ ಒಂದು ಮ್ಯಾಚ್ ನಡೆದ್ರಿ. ಇದ್ರಾಗ ಯಾರು ಗೆಲ್ಲಿ ಯಾರು ಸೋಲಿ, ಆದ್ರೆ ನಮ್ಮ ಇದ್ರೊಳಗೆ ನಮ್ಮ ಪ್ರಜಾಪ್ರಭುತ್ವ ಸೋಲ್ತಾ ಇದೆ ಅನ್ನೋದು ಅಷ್ಟೇ ಸತ್ಯದ. ಯಾಕಂದರೆ ಪ್ರಜಾಪ್ರಭುತ್ವ ಪ್ರಜೆಯಿಂದ ಆಯ್ಕೆಯಾದಂಥ ಪ್ರಜೆಗಳು ಇವರು ಪ್ರತಿನಿಧಿಗಳು. ಇವರು ಯಾವ ಪ್ರಜೆಗಳು ನಮಗಿವತ್ತು ಬಿ ಜೆ ಪಿ ಬೇಡಪ್ಪ, ನಮಗಿವತ್ತು ಕಾಂಗ್ರೆಸ್ ಬೇಡಪ್ಪ, ನಮಗಿವತ್ತು ಜೆ ಡಿ ಎಸ್ ಬೇಡಪ್ಪ ಅಂತೇಳಿ ತಮ್ಮ ಮನಸ್ಸಿಗೆ ತಕ್ಕಂತಹ ಮತಗಳನ್ನ ಹಾಕಿ ಆರಿಸ್ತಿದ್ದಾರೋ ಆ ಮತದಾರರು ಇವರೆಲ್ಲರೂ ಅಪಮಾನ ಮಾಡಿದಾಗ. ಯಾಕಂದರೆ ಒಂದು ವೇಳೆ ಇವತ್ತು ಈ ದುಡ್ಡು ತೊಗೊಂಡು ಹೋಗುವಂಥ ಎಮ್ ಎಲ್ ಎಗಳಿದ್ದರೆ ಅದು 80 ಹೆಚ್ಚಬೇಕಾಗ್ತಾರೆ ಇವತ್ತು ಎಮ್ ಎಲ್ ಎಗಳು ಅವರಿದ್ರೆ ನಿಜವಾಗ ಅವರು ಅಲ್ಲಿಯ ಜನಕ್ಕೆ ಮೋಸ ಮಾಡಿದಂಗೆ. ಯಾಕಪ್ಪ ಅಂತಂದರೆ ಜನ ಇವ್ರ ಮೇಲೆ ವಿಶ್ವಾಸ ಇಟ್ಟು ಇವ್ರು ನಮ್ಮವ್ರ ಪಾತ್ರ ಹೊರಟಾಗಿದ್ದಾರೆ. ಅವರ ಮನಸ್ಸಿನ ವಿರೋಧವಾಗಿ ಇವರಿದ್ದಂಥವ್ರು ಮತ್ತು ಇವತ್ತು ಏನು ಬಿ ಜೆ ಪಿಯಲ್ಲೇ ಹೋಗಲಿ ಮತ್ತೊಂದು ಪಕ್ಷಕ್ಕೆ ಹೋಗಲಿ ಅದು ಪಕ್ಷಾಂತರ ಆಗಿ ಹೋಗ್ಬಿಡ್ತದೆ. ಇದು ನೈತಿಕವಾಗಿ ತಪ್ಪ ಅನ್ನುವಂಥ ಮಾತು ನಾವು ಒಪ್ಪಬೇಕಾಗ್ತದೆ. ಅದಕ್ಕಾಗಿ ಈ ಒಂದು ಈಗೇನು ಚರ್ಚೆ ಹೊರಟಾಕಿದ್ದಾರೆ ಕಾಂಗ್ರೆಸ್ಗರು ಇದು ಸುಳ್ಳಾಗಲಿ ಅನ್ನೋದು ಪ್ರಜಾಪ್ರಭುತ್ವವಾದಿಗಳ ಅಭಿಪ್ರಾಯ. ಆದರೆ ಸುಳ್ಳಾಗೋ ಸಾಧ್ಯತೆಗಳು ಭಾಳ ಕಡಿಮೆ. ಯಾಕಂದರೆ ಈಗಾಗಲೇ ಕೇಜ್ರಿವಾಲ್ ದೇವ್ ರೆಫರ್ ಮಾಡಿದ್ದೀನಿ, ಇವಾಗ ಮಾನ್ ಅವ್ರು ರೆಫರ್ ಮಾಡಿದ್ದೀನಿ. ಅವರು ಆ ಸಂದರ್ಭದಲ್ಲೇ ಯಾವಾಗ ಇವ್ರ ಕಡೆ ದುಡ್ಡು ಕೇಳಿದರು ಏನು ಮಾಡಿದರು ಆ ಸಂದರ್ಭದಲ್ಲೇ ಅವರು ಜೋರ್ದಾರ ಅಂತ ಆವಾಜನ ಮಾಡಿದ್ರು ದೆಹಲಿಯಲ್ಲೇ ಮತ್ತು ಪಂಜಾಬ್ದಲ್ಲೇ. ಹೀಗಾಗಿ ಒಂದು ರೀತಿಯಿಂದ ಅಲ್ಲಿ ಈ ಪಕ್ಷಾಂತರದಿಂದ ಈ ಪಕ್ಷಾಂತರ ಅವೈರ್ ಮಾಡ್ಕೊಳ್ತಾ ಇದ್ದಾರೆ ಆ ಜನರಿಂದ ದೂರ ಉಳಿದು ಎರಡು ಸ್ಟೇಟ್ಗಳು ಅಷ್ಟೇ ಮುಖ್ಯದ ಇಲ್ಲಿ. ಆ ನೆಲೆಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ತಮ್ಮ ರವಿಕುಮಾರ್ ಮೂಲಕ ಇವ ಆರೋಪ ಅಂತ ಮಾಡಿಸಿದ್ದಾರೆ. ಮತ್ತು ಈಗ ಆರೋಪ ಮಾಡ್ತಾ ಇದ್ದಾರೆ ನಿಧಾನಕ್ಕೆ ಒಬ್ಬರಿಂದ ಒಬ್ಬರು ಹೌದಪ್ಪ ದುಡ್ಡು ಕೇಳ್ತಾ ಇದ್ದಾರೆ ಆದರೆ ಇನ್ನು ಇವರು ಇದ್ದಂಥವ್ರು ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇನ್ನು ಅದು ಪ್ರೂವ್ ಮಾಡಿಸೋವಾಗೆ ಇನ್ನು ಕಾಂಗ್ರೆಸ್ಸಿಗರು ಏನಾದರೂ ಧ್ವನಿಗಳನ್ನು ಮತ್ತೇನೋ ರೆಕಾರ್ಡ್ ಮಾಡಿ ಸಾರ್ವಜನಿಕ ಬಿಡ್ತಾರೆ ಹೆಂಗೆ ಅನ್ನೋ ಸಹಿತ ಅಷ್ಟೇ ಈಗ ಚರ್ಚಾ ವಿಷಯ. ಯಾಕಂದರೆ ಇವತ್ತೇನು ಆರೋಪ ಮಾಡ್ತೀವಲ್ಲ ಆರೋಪಗಳಿಗೆ ಯಾವ ಆಧಾರಗಳೇ ಇಲ್ಲ, ಎಲ್ಲರೂ ಆರೋಪ ಮಾಡ್ತಿದ್ದಾರೆ. ಈಗ ನಾವು ನೋಡಿದ್ವಿ 40% ತೊಗೋತಾರಪ್ಪ ಅಥವಾ 50% ತೊಗೊಳ್ತಾರೆ ಆರೋಪ ಮಾಡೇ ಮಾಡ್ತಾ ಇದ್ದಾರೆ. ಮತ್ತು ಒಮ್ಮೆಂತೆ ಮೋದಿಯವರು ಹೇಳಿದ್ರು 80% ತೊಗೋತಾರೆ ಇವರು 90% ತೊಗೋತಾರೆ ನಡಿಕೆ ಅವರು ಅಂತ ಅಷ್ಟು ಮಟ್ಟಿಗೆ ಮಾತಾಡೋದು ಇಷ್ಟೆಲ್ಲ ಮಾತಾಡಿದ್ದು ಇದು ಒಂದು ಏನೋ ನಡೆದಪ್ಪ ಅಲ್ಲಿ ಅನ್ನೋದ್ರ ಸಂಕೇತ. ಅದಕ್ಕಾಗಿ ಇವತ್ತು ಈ ಒಂದು ಆರೋಪ ಪ್ರತ್ಯಾರೋಪಗಳ ನಡುವೆ ನಾವು ಸತ್ಯ ಏನದ ಅನ್ನೋದನ್ನು ಇವತ್ತು ನಾವೆಲ್ಲ ಕೂಡಿ ಹುಡುಕ್ಬೇಕಾಗಿದೆ. ಮತ್ತು ಇದಕ್ಕೊಂದು ಪರಿಹಾರ ಕೊಂಡ್ಕೋಬೇಕಾಗಿದೆ. ಮತ್ತು ಪರಿಹಾರ ಅಂತ ಹೇಳಿದ್ರೆ ನಮ್ಮ ಸಂವಿಧಾನದಲ್ಲಿ ಇಲ್ಲಂತಲ್ಲ, ಯಾಕಂದರೆ ಪಕ್ಷಾಂತರ ಕಾನೂನು ಅದ ಮತ್ತೇನೋ ಅದ, ಆದರೆ ಇವೆಲ್ಲ ಇದ್ದರೂ ಸಹಿತ ಇವು ನಡೀತಾವಲ್ಲ ಹೆಂಗೆ ಅಂತೇಳಿ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ಮೂಲತಃ ನಾವು ನಮ್ಮ ಎಮ್ ಎಲ್ ಎಗಳು
ಅಥವಾ ಇವತ್ತಿನ ಶಾಸಕರಾಗಿರ್ಬೋದು ಮತ್ತರಾಗಿರ್ಬೋದು ದುಡ್ಡಿನ ಆಸೆಗೋ ಮತ್ತದಕ್ಕೋ ಅಥವಾ ಇನ್ನೂ ಆಸ್ತಿಗಳು ಗಳಿಸಬೇಕು ಅನ್ನುವಂಥ ಒಂದು ಹುಚ್ಚಿಗೋ ಒಂದು ಕಡೆಯಿಂದ ಒಂದು ಕಡೆ ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಅದು ನಮ್ಮ ಪ್ರಜಾಪ್ರಭುತ್ವದ ಸೋಲು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಆ ಸೋಲು ಆಗಬಾರ್ದಂತೆ ನಾವೆಲ್ಲರೂ ಬಯಸ್ತೀವಿ. ಅದು ನಡೀತಾ ಇದೆ. ಇದನ್ನು ತಡೆಯೋದು ಹೆಂಗೆ ಅನ್ನುವ ಚರ್ಚೆ ಮಾಡುವಂಥ ವಿಷಯ. ಯಾಕಪ್ಪ ಅಂತಂದ್ರೆ ಇದು ತಡೆಯೋದ್ರಲ್ಲಿ ಸುಲಭದ ಕೆಲಸ ಅಲ್ಲ. ಈಗ ಅನೇಕ ರಾಜ್ಯಗಳಿಂದ ಆಗೋಗ್ಬಿಟ್ಟಿದೆ. ಕಮಲ ಆಪರೇಷನ್ ಇದೊಂದು ಸಾಮಾನ್ಯ ಶಬ್ದ ಆಗಿಬಿಟ್ಟದೆ ಈ ಇಂಡಿಯನ್ ಪೊಲಿಟಿಕ್ಸ್ ಒಳಗೆ. ಅಥವಾ ಕೈ ಏನಪ್ಪ ಅಂತಂದ್ರೆ ಈ ಒಂದು ಏನು ಆಪರೇಷನ್ ಕೈಯಿಂದ ಅಂದ್ರೆ ನಮ್ಮ BJP ಕಾಂಗ್ರೆಸ್ನಿಂದ ಒಂದಿಷ್ಟು ಏನಪ್ಪ ಅಂತಂದ್ರೆ ಈ MLAಗಳನ್ನ ಹಾರಿಸ್ಕೊಂಡು ಹೋಗುವಂಥದ್ದು ಎರಡು ಕಡೆಯಿಂದ ನಡೆದವು ಇಲ್ಲಂತಲ್ಲ. ಮೊದಲಂತೂ ಇಂದಿರಾ ಗಾಂಧಿ ಅವರಿದ್ದಾಗಂತೂ ನಿಮಗೆ ಗೊತ್ತದ ಸಹಜವಾಗಿನ ಇದ್ದ ಗೌರ್ಮೆಂಟ್ಗಳು ಉಳಿಸಿಬಿಡ್ತಾ ಇದ್ರು, ಉಳಿಸಿದ್ದಾರೆ ಸಾಕಷ್ಟು ಗೌರ್ಮೆಂಟ್ಗಳನ್ನು. ಅಂದಾಗ ಇವತ್ತು ಆ ಕೆಲಸವನ್ನು ಇವರು BJPಗರು ಮಾಡ್ತಾ ಇದ್ದಾರೆ. ಇದಕ್ಕೆ ಇವತ್ತೇನೋ ಇವರು ಕಾಂಗ್ರೆಸ್ಸಿಗರು ಅದಕ್ಕೆ ಪ್ರತಿಯಾಗಿ ಮತ್ತೇನೋ ಮಾಡ್ತಾ ಇದ್ದಾರೆ. ಅದು ನಡೆದಂಥ ನಿರಂತರ ನಡ್ಕೊಂಬಂದಂಥ ವಿಷಯ ಆಗ್ಯದ. ಅದಕ್ಕೆ ಇವತ್ತು ರವಿಕುಮಾರ್ ಏನು ಗಣಿಗದ್ದಾರ ಅವ್ರು ಮಾಡಿದಂಥ ಆರೋಪ ಸುಳ್ಳಾಗಲಿ ಅಂತ ನಾನು ಬಯಸ್ತೀವಿ. ಆದರೆ ಅವ್ರು ಕೇಳಿದ್ದೆ ಖರೆ ಇದ್ದರೆ ಸತ್ತಿದ್ರೆ ಅದೇನು ಸುಳ್ಳಾಗ್ತದ್ರಿ ಹಿಂದಿನ ಹೊರಗೆ ಬರುವಂಥದ್ದು. ಬಟ್ ಅದು ದಾಖಲೆ ಒದಿಸೋರು ಯಾರು, ಯಾಕಂದರೆ ಇವೆಲ್ಲರೂ ತೆರೆ ಮರೆಯಲ್ಲಿ ಹೇಳಿದ್ದೆ ನಿಮಗೆ ಯಾವುದು ಬೇರೆ ಬೇರೆ ಸಿಮ್ ಕಾರ್ಡ್ ಉಪಯೋಗ ಮಾಡಿ ಮತ್ತೆ ಮಾಡಿ ಮಾತಾಡ್ದಿರ್ತಾರೆ. ಅವ್ರು ಹುಡುಕೋದು ಭಾಳ ಕಷ್ಟ ಅದ. ಆದರೂ ಪ್ರಯತ್ನ ಮಾಡಿ ಹುಡುಕ್ಬೋದೇನೋ. ಯಾಕಪ್ಪ ಅಂತಂದರೆ ಇವತ್ತು ಟೆಕ್ನಾಲಜಿಯಿಂದ ಅನೇಕ ಸಾಧನೆಗಳು ಸಾಧ್ಯ ಆಗ್ತಾವೆ. ಒಟ್ಟಾರೆ ಇಲ್ಲಿ ನಾ ಇವತ್ತು ಈ ವಿಷಯವನ್ನು ಯಾಕೆ ತೆಗೆದುಕೊಂಡೇನಪ್ಪ ಅಂತಂದ್ರೆ ನಿಮಗೆ ಗೊತ್ತಾಗಿರ್ಬೋದು ಈ ಪ್ರೆಸೆಂಟ್ ಸಿಚುವೇಶನ್ದೊಳಗೆ ಈ ರಾಜ್ಯದ ರಾಜಕೀಯ ಯಾವ ರೂಪಳ್ಳಿಗೆ ಹತ್ತದ ಕ್ಷಣ ಕ್ಷಣಕ್ಕೆ ಅನ್ನುವಂಥದ್ದು. ಯಾಕಂದರೆ ಅದು ಏನಪ್ಪ ಬದಲಾಗ್ತದನೋ ಅಥವಾ ಅದು ಉಳಿತದನೋ ಅಥವಾ ಮುಂದೆ ಹೋಗ್ತದನೋ ಅಥವಾ ಈ ನಮ್ಮ ಸಿದ್ದರಾಮಯ್ಯನ ಕೆಳಗಿಳಿಸಿ ಇನ್ನೊಬ್ಬರು ಯಾರೋ ಮುಖ್ಯಮಂತ್ರಿ ಆಗ್ತಾರೋ ಇಂಥವೆಲ್ಲ ಅನೇಕ ವಿಷಯಗಳು ಇವತ್ತು ಚರ್ಚೆಗೆ ಬರ್ತಾ ಇರೋದನ್ನು ಅಷ್ಟೇ ಗಮನಿಸಬೇಕಾಗಿದೆ. ಬಟ್ ಈ ಹೊಸ ಡೆವಲಪ್ಮೆಂಟ್ದಿಂದ ಒಂದು ಸ್ಪಷ್ಟ ಆಗಲಿಕ್ಕೆ ಏನಪ್ಪ ಅಂದರೆ ಸಿದ್ದರಾಮಯ್ಯನವರ ಸೀಟು ಈಗಂತ ಭದ್ರದ ನಾಳೆನೂ ಭದ್ರತೆ ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ. ಯಾಕಂದರೆ ಅವ್ರ ಮೇನ್ ಪ್ರಬಲ ವಿರೋಧಿ ಪಾರ್ಟಿಯಲ್ಲಿಪ್ಪ ಅಂತಂದ್ರೆ ಡಿ ಕೆ ಸಿ ಅವರು ಏನಾದ್ರು ಮನಸ್ಸು ಮಾಡ್ರೆ ಈ ಒಂದು ಸಿದ್ದರವರ ಸಿದ್ದರಾಮಯ್ಯನವರ ಸರ್ಕಾರ ಬಿಡ್ಬೋದು. ಯಾಕಂದರೆ ಅವ್ರಿಗೆ ಎಷ್ಟು ಮಂದಿ ಸಪೋರ್ಟ್ ಅದಾರೆ ಏನಾದರೂ ಗೊತ್ತಿಲ್ಲ. ಬಟ್ ಗೆಸ್ ಮಾಡ್ಬೋದು ಇಲ್ಲಪ್ಪ 30 ಆಗಿರ್ಬೋದು 20 ಆಗಿರ್ಬೋದು ಎಷ್ಟು ಅದಾರಪ್ಪ ಅವ್ರಗಡೆ ಮಂದಿ ಅಥವಾ ಶಾಸಕರು ಅನ್ನೋದು ಅಷ್ಟು ಅಸಾಧ್ಯದ. ಹೀಗಾಗಿ ಇವತ್ತು ಈ ಸರ್ಕಾರ ಕೆಡುವ ಸಲುವಾಗಿ ಏನು ಈ ಒಂದು ಆಹ್ವಾನ ಕೊಡ್ತಾ ಇದ್ದಾರೆ ಈ ಶಾಸಕರು, ಬರೀ ನಮ್ಮ ಕಡೆ ನೀವು ಬೇಕಾದ ತೊಗೊಂಡು ಹೋಗ್ರಿ ಅಂತೀರ, ನೀವು ಕೊಡ್ತೀವಿ ನಾವು 100 ಕೋಟಿ 50 ಕೋಟಿ ಕೊಡ್ತೀವಿ ತೊಗೊಂಡು ನಮ್ಮ ಸರ್ಕಾರ ರಚನೆ ಮಾಡಿ ಬರಲಂತೀರೋ ಕರೀತಾ ಇದ್ದಾರೆ ಅಂತ ಅವ್ರು ಆರೋಪ ಮಾಡ್ತಾ ಇದ್ದಾರೆ. ಒಂದರೆ ಇದಕ್ಕೆ ಈ ಆರೋಪಕ್ಕೆ ಅಥವಾ ಈ ಒಂದು ಕರ್ಯಾಣಕ್ಕೆ ಇವರಿಂದ ಅವ್ರು MLAಗಳು ಕರಗಿದ್ರೆ ಇದೊಂದು ಮತ್ತೊಂದು ದೊಡ್ಡ ಇನ್ನೊಂದು ಏನಪ್ಪ ಅಂದ್ರೆ ಆಪರೇಷನ್ ಕಮಲ ಆಗ್ಬೋದು. ಆದರೆ ಅವು ಈಗ ಸದ್ಯ ತುರ್ತದ ಮಟ್ಟಿಗೆ ಆಗಲಿಕ್ಕಿಲ್ಲ ಅಂತೇಳಿ ಅದ ಜನರು ಮಾತಾಡ್ತಿದ್ದಾರೆ. ಯಾಕಂದರೆ ಜನರ 140 ಸೀಟುಗಳಲ್ಲಿ ಮ್ಯಾಕ್ಸಿಮಮ್ 80 ಸೀಟ್ಗಳು ಬೇಕಾಗ್ತಾರೆ. 80 ಸೀಟ್ಗಳು ಒಪ್ಪೋರು ಯಾರ, ಯಾಕಂದರೆ ಮತ್ತೆ ಅದು 81 MLAಗಳು ಒಪ್ಪೆ ಬಂದ್ರೆ ಅದು ಏನೋ ಬಂದವ್ರೆ ಆಗ್ಬೋದು, ಇಲ್ಲಂತ ಅನ್ನೋದಿಲ್ಲ. ಅದು ಬರೋದು ಯಾವಾಗ ಬರೋಕ್ಕೆ ಸಾಧ್ಯತೆ ಸಣ್ಣ ಒಂದು ಆಗೇನಾಗಿತ್ತು ಹಿಂದಿನ ಎಲೆಕ್ಷನ್ದೆಲ್ಲ 17 ಜನ ಹೋದ್ರೆ ಸಾಕಾಗಿತ್ತು, 17 ಜನ ಹೋದರು ಅದೇ ಸಣ್ಣ ಪ್ರಮಾಣ ಇತ್ತು. ಆದರೂ ಅದು ಎಷ್ಟೊಂದು ದಿನ ತ್ರಾಸಾಯಿತು, ಭಾಳಷ್ಟು ದಿನ ಜಗ್ತದ ಭಾಳ ಜಗ್ ಕೊನೆಗೆ ಅದು ಆಯಿತು ಘಟನೆ. ಆದರೆ ಅದರಿಂದ ಏನಪ್ಪ ಅಂತಂದ್ರೆ ಇವೆಲ್ಲರೂ ಇನ್ನಷ್ಟು ಪ್ರಜಾಪ್ರಭುತ್ವ ಕೊಡದು ಬಿಡುವಂಥ ಕೆಲಸಗಳಾಗಿದ್ದಾವೆ. ಅದಕ್ಕೆ ಇವತ್ತು ಇವರ ಆರೋಪಗಳು ಮತ್ತು ಅದಕ್ಕೆ ಅವಿರುದ್ಧವಾಗಿ ದೂರುಗಳನ್ನು ಸಲ್ಲಿಸುವಂಥ ಪಿ ರಾಜೀವರ ವಿಚಾರಗಳು ಇವೆಲ್ಲರೂ ಗಮನಿಸ್ಕೊಂಡು ಹೋದಾಗ ಇದು ರಾಜಕೀಯ ಡಿರೇಲ್ ಆಗಲಿಕ್ಕತ್ತದಪ್ಪ, ಇಲ್ಲೇ ರಸ್ತೆ ಬಿಡ್ತಾ ಇದೆ, ಹಾದಿ ಬಿಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ. ಆದರೂ ಸಹಿತ ಇವರೆಲ್ಲರಿಗೂ ಒಂದು ಭರವಸೆ ಇದೆ, ಇಲ್ಲ ಸಿದ್ದರಾಮಯ್ಯನವ್ರು ಒಳ್ಳೆ ಆಡಳಿತ ಕೊಡ್ಬೋದು ಅನ್ನುವಂಥ ಮಾತನ್ನು ಕೊಟ್ಟರಂತೆ ಭಾಳ ಉತ್ತಮ ಕೊಡ್ತಾ ಇದ್ದಾರೆ ಅಂತಲೂ ನಾವು. ಆದರೆ ಇವ್ರ ಬೈಕ್ ಏನಪ್ಪ ಅಂತಂದ್ರೆ ಈ ಆದಷ್ಟು ಈ ಸಿದ್ದರಾಮಯ್ಯ ಸರ್ಕಾರ ಕೆಡಬೇಕು ಅನ್ನೋದು ಈ BJPಗರ ಒಂದು ಮನದಾಳದ ಮಾತು. ಅದರಲ್ಲಿ ಆಗ್ತದೆ ಹೆಂಗೆ ಅಂತೇಳಿ ಇರೋದಂತೆ ಈಗ ಹೇಳಿದ್ನಿ. ಈಗ ಚರ್ಚೆ ಮಾಡಿದಾಗ ಖರೀದಿ ಮಾಡುವಂಥದ್ದು 500 ಕೋಟಿ 500 ಕೋಟಿ 500 ಕೋಟಿ 1000 ಕೋಟಿ ಯಾರಿಗೆ ಗೊತ್ತು, ಕೋಟಿ ಕೋಟಿಗೆ ಬೆಲೆ ನಿಲ್ದಂಗೆ ಆಗ್ಯದ ಅಂತೋಡು ಸರ್ಕಾರ ರಚನೆ ಸಪೋರ್ಟ್ ಮಾಡುವಂಥ ವಾತಾವರಣ ಇರ್ತದನ ಅನ್ನುವಂಥ ಮತ್ತು ಮಾಡ್ತದೆ. ಬಟ್ MLAಗಳಿಗೆ ಅದು ಶಾಸಕರಿಗೆ ಒಂದು ಭಯ ಅದ. ಯಾಕಂದರೆ ಈ ಸದ್ದು ನಾವೇನಾದ್ರು ದುಡ್ಡು ತೊಗೊಂಡು ಈ ಪಾರ್ಟಿ ಬಿಟ್ಟು ಹೋದೇವಪ್ಪ ಅಂತಂದರೆ ಜನ ನಮ್ಮನ್ನು ತಿರಸ್ಕಾರ ಮಾಡ್ತಾರೆ. ಯಾಕಂದರೆ ಅಬ್ಸಲ್ಯೂಟ್ ಮೆಜಾರಿಟಿ ಐತಿ, ಇದರಿಂದ ರಾಜ್ಯ ಮಟ್ಟದಾಗ ರಾಷ್ಟ್ರ ಮಟ್ಟದಾಗ ಹೆಸರು ಕೆಡಿಸ್ತೈತಿ ಅನ್ನೋಂಥ ಭಯನೂ BJP ಮತ್ತು JDSಗದ. ಅದಕ್ಕೆ ಸ್ವಪ್ರೇರಣೆಯಿಂದ ಅವ್ರು ಯಾರು ಬರ್ತಾರೆ ನೋಡೋಣ ಗೌರ್ಮೆಂಟ್ ಮಾಡೋಣ ಅಂತ
ಅಭಿಪ್ರಾಯ ಇರ್ಬೋದು ಅವರಲ್ಲ, ಆದರೆ ಈಗಿನ ಮಟ್ಟಿಗೆ ಮಾತ್ರ ಆ ಅಭಿಪ್ರಾಯ ಏನೋ ಒಡೆದ ಸರ್ಕಾರ ಮಾಡಬೇಕು ಅನ್ನೋದು ಅಭಿಪ್ರಾಯ ಮೋಸ್ಟ್ಲಿ ಕೈ ಬಿಟ್ಟಷ್ಟು ಭಾಳ ಒಳ್ಳೆಯದು. ಯಾಕಂದರೆ ಪಾರ್ಟಿಗೆ ದೊಡ್ಡ ಹೆಸರನ್ನ ಅಂದರೆ ದೊಡ್ಡ ಹೆಸರನ್ನು ಕೆಟ್ಟ ಸಂತರುವಂಥ ಸಾಹಿತಿಗಳಿದ್ದಾವೆ. ಮತ್ತು ಮೋದಿಯವರು ಇನ್ನಷ್ಟು ಮೊದಲೇ ಈಗಾರು ಸೂಚಿಸಿದ್ದಾರೆ. ಮೋದಿಯವರು ಏನೋ ಅಲ್ಪಾಂತರದಲ್ಲಿ ಅದು ಎನ್ ಡಿ ಎ ಸರ್ಕಾರ ಸರ್ಕಾರ ರಚನೆ ಮಾಡಿದ್ದಾರೆ, ಅದು ಜನ ಸಹ ದೂರ ಆಗಬಾರ್ದು. ಇವರೆಲ್ಲ ಏನಪ್ಪ ಜುಟ್ಟಿಗೆ ಈ ಒಂದು ನ್ಯೂಸ್ಗಳನ್ನ ಮಾರಾಟ ಮಾಡುವಂಥವ್ರು ಅನ್ನುವಂಥ ಮಾತಾಗ್ತದೆ. ಅದಕ್ಕಾಗಿ ಒಟ್ಟಾರೆಗೆ ಈ ಒಂದು ಸಿಚುವೇಶನ್ ಇಲ್ಲದ ಈ ಸಂದರ್ಭದಲ್ಲೇ ಈ ಸರ್ಕಾರ ಅದರಲ್ಲೂ ಬಿ ಜೆ ಪಿ ಇವ್ರನ್ನ ಕೆಡುವಂಥ ಸಾಹಸಕ್ಕೆ ಇಳಿಬಾರ್ದು ಅನ್ನೋದು ಒಂದು ಸಾಮಾನ್ಯ ಜನರ ನಂಬಿಕೆ. ಯಾಕಂದ್ರೆ ಇದರಿಂದ ಒಂದೇ ಸರ್ಕಾರ ಬಿತ್ತಂದರೆ, ಕಾಂಗ್ರೆಸ್ ಸರ್ಕಾರ ಬಿತ್ತಪ್ಪ ಅಂದ್ರೆ ಅದ್ರ ಕೆಟ್ಟ ಹೆಸರು ಯಾರಿಗೆ ಹೋಗೋದಪ್ಪ ಅಂತಂದ್ರೆ ಬಿ ಜೆ ಪಿಗೆ ಹೋಗುವಂಥದ್ದು, ಮತ್ತು ಜೆ ಡಿ ಎಸ್ಗೆ ಹೋಗುವಂಥದ್ದು. ಹೀಗಾಗಿ ಇವತ್ತು ಜನರು ಜಾಗೃತಿ ಮೂಡಿಸೋದು ಕೆಲಸ ಸಾಕಷ್ಟು ನಡೆದಿದ್ದಾವೆ, ಮತ್ತು ಅನೇಕ ಹಗರಣಗಳು ಸಹ ಹೊರಗೆ ಬರ್ತಾ ಇದ್ದಾವೆ. ಆ ಹಗರಣದಲ್ಲೇ ಅವೆಲ್ಲ ಹಗರಣಗಳಲ್ಲೇ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿಗರು ಇಬ್ಬರು ಇದ್ದಾರೆ, ಒಬ್ಬರು ಅಂತಲ್ಲ, ಅವ್ರ ಜೊತೆಗೆ ಜೆ ಡಿ ಎಸ್ ಜನರು ಕುಳ್ಕೊಂಡಿದ್ದಾರೆ. ಹೀಗಾಗಿ ಈ ಸಲದ ಬಜೆಟ್ ಏನಪ್ಪ ಅಂತಂದರೆ ಯಾರ ಪರ ಯಾರು ವಿರೋಧ ಅನ್ನೋದು ಮಾತಿಲ್ಲ, ಇದು ಇಲ್ಲಿಯ ಬಡವರ ಪರ ಮತ್ತು ದುಡಿಯುವ ವರ್ಗ ಅಥವಾ ಶ್ರೀಮಂತರ ವಿರೋಧದಲ್ಲಿ ಇಲ್ಲಿ ಸಂಘಟನೆ ಬೆಳಿಲಿಕ್ಕೆ. ಅದಕ್ಕೆ ಈ ನೆಲೆಯಲ್ಲಿ ಒಂದು ಪ್ರಬಲವಾದಂತಹ ಏನಪ್ಪ ಅಂದರೆ ಪಾರ್ಟಿ ಕಟ್ಟುವಂಥ ಕೆಲಸ ಆಗಬೇಕಾಗಿದೆ. ಆ ಕೆಲಸ ಬಿ ಜೆ ಪಿಗರು ಮಾಡ್ತಾ ಇದ್ದಾರೇನೋ ಅನ್ನುವಂಥ ಪ್ರಶ್ನೆ ಮೂಡ್ಲಿಕ್ಕೆ. ಯಾಕಪ್ಪ ಅಂತಂದ್ರೆ ಈಗಾಗಲೇ ಸರ್ಕಾರ ಕೆಡಿಕೊಂಡಿದ್ದಾರೆ ಬಿ ಜೆ ಪಿಗರು, ಮತ್ತು ಹೊಳಿ ಕಟ್ಟಕ್ಕೆ ಸಾಧ್ಯ ಇದನ್ನು, ಮತ್ತು ಈಗಂತೂ ನಡೆದು ನೋಡಿದರೆ ಹೇಗಾದರೂ ಮಾಡಿ ಗೌರ್ಮೆಂಟ್ ಮಾಡಬೇಕು ಅನ್ನೋದು ಹಡಗೆ ಬಿದ್ದಿದ್ದು ನೋಡಿದಾಗ ಈ 100 ಕೋಟಿ ರೂಪಾಯಿ ಅಥವಾ 50 ಕೋಟಿ ರೂಪಾಯಿ ಯಶಸ್ಸು ಕೊಡ್ಬೋದೇನೋ ಅಂತ. ಆದರೆ ಒಂದಂತೂ ಸತ್ಯ, ಮೆಜಾರಿಟಿ 140 ಅದ ಆಗಿದ್ದಾರೆ. ಹೀಗಾಗಿ ಈ ಒಂದು ವಿರೋಧ ಪಕ್ಷಗಳಿಗೆ ಇವತ್ತು ಬಿ ಜೆ ಪಿ ಆಗಲಿ ಅಥವಾ ಅದ್ರ ಜೊತೆಗೆ ಬಿ ಜೆ ಪಿ ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ಜಾತ್ಯತೀತ ಜನತಾದಳ ಆಗಲಿ ಇವೆರಡೂ ಇವತ್ತೊಂದು ರೀತಿ ಭಯ ಪಟ್ಟಿದ್ದಾರೆ ಅನ್ನೋದ್ರೂ ಅಡ್ಡಿ ಇಲ್ಲ. ಯಾಕಂದರೆ ಈ ಪಿ ರಾಜವರು ಏನೋ ಅಲ್ಲಗಳಿದ್ರು ಸಹಿತ ಆ ನೆಲೆಯಲ್ಲಿ ಅಲ್ಲಗಳಿದಷ್ಟೇ ಆಗ್ಬೋದು, ವಿನಃ ಅದಕ್ಕೆ ಎವಿಡೆನ್ಸ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಈಗ ಎವಿಡೆನ್ಸ್ಗಳಲ್ಲಿದ್ದಾವೆ ಇವರು ಏನಪ್ಪ ಅಂದ್ರೆ, ಯಾಕಂದ್ರೆ ನಮಗೆ ಫೋನ್ ಮಾಡಿದ ಫೋನ್ ನಂಬರ್ ಅದ ನಾವು ಹಚ್ಚಿಕೊಡ್ತೀವಿ ಮಾಡ್ತೀವಿ ಅನ್ನೋಂಥ ಮಾತನ್ನು ಇವತ್ತು ನಮ್ಮ ಏನಪ್ಪ ಅಂದ್ರೆ ರವಿ ಕುಮಾರ್ ಅವರು ಮಾಡ್ತಾ ಇದ್ದಾರೆ, ಇನ್ನುಳಿದವರು ಮಾಡ್ತಾ ಇದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಸರ್ಕಾರ ಕೆಡುವುದು ತುರ್ತು ಬಿ ಜೆ ಪಿ ಕಬ್ಬಿಣದ ಕಡಲೆ ಅನ್ನೋದ್ರೂ ಅಡ್ಡಿ ಇಲ್ಲ. ಯಾಕಂದ್ರೆ ಎಲ್ಲ ಸೈಡಿಂದ ನೋಡಿದಾಗ ಎಲ್ಲ ಕಡೆಯಿಂದ ವಿಚಾರ ಮಾಡಿದಾಗ ಅಲ್ಲಿ ಒಳಗೆ ಎಂಟ್ರಿ ಹೊಡಿಕೆಯಲ್ಲಿ ಹಾದಿ ಇಲ್ಲ ಅನ್ನೋ ಸ್ಪಷ್ಟ ಆಗ್ಲಿಕ್ಕೆ. ಸುಮ್ಮನೆ ಆರೋಪಕ್ಕಾಗಿ ಆರೋಪ ಮಾಡ್ತಾ ಇದ್ದಾರೆ, ಅದು ಕೆಲಸ ಆಗೋದಿಲ್ಲ. ಮತ್ತೆ ಹೆಸರು ಕೆಡೋ ಸಾಧ್ಯತೆಗಳಿದ್ದಾವೆ. ಇಲ್ಲೇ ಸರ್ಕಾರ ಕೆಡೋದಕ್ಕೆ ಶಾಸಕರಿಗೆ 100 ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ಇಲ್ಲೇ ಕಾಂಗ್ರೆಸ್ ವಿರುದ್ಧ ಓಟ್ ಮಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವೆಲ್ಲನೂ ಇವತ್ತು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾವೆ ಏನು ಗೊತ್ತಿಲ್ಲ. ಬಟ್ ಆದರೆ ಕೆಂಪು ಶರ್ಟಿನ ಈ ಏನು ಜನ ಇದ್ದಾರೆ, ಅಂದರೆ ಇಟ್ ಮೀನ್ಸ್ ಕೆಂಪು ಶರ್ಟ್ ಅಂದರೆ ಆರೋಪ ಮಾಡುವಂಥ ಜನ ಏನಿದ್ದಾರೆ ಅವರಿದ್ದಂಥವ್ರು ಇದನ್ನು ಪ್ರೂವ್ ಮಾಡಬೇಕು ಅನ್ನೋದು ಅಷ್ಟು ಮುಖ್ಯದ. ಯಾಕಂತಂದ್ರೆ 100 ಕೋಟಿನ ಸಣ್ಣ ಅಮೌಂಟ್ ಅಲ್ಲ, 50 ಕೋಟಿನ ಸಮ ಅಮೌಂಟ್ ಅಲ್ಲ. ಅದು ಅವರು ಆಫರ್ ಮಾಡಲಿಕ್ಕಿದ್ದನ್ನು ನೀವು ಅದನ್ನು ಜನಕ್ಕೆ ತಿಳಿಸಿದರೆ ಅವ್ರ ಬಗ್ಗೆ ಒಂದಿಷ್ಟು ವಿವರಣೆ ವಿಶ್ಲೇಷಣೆ ಮಾಡಿದರೆ ಇನ್ನೂ ಉತ್ತಮ ಆಗ್ತದೆ ಅನ್ನೋಂಥ ಮಾತು. ಒಟ್ಟಾರೆಯಾಗಿ ಟೋಟಲ್ ಅವರು ಆರೋಪ ಮಾಡೋದು ಇವರು ಅಲ್ಲಗಳಿದ್ರು ಅಂತ ಸಾಮಾನ್ಯ ಜನ ಸಾಮಾನ್ಯ ವಿಚಾರ. ಆದರೆ ಇಲ್ಲಿ ನಡೆದರೂ ನಡೆದಿರಬಹುದು ಅನ್ನೋಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಯಾಕೆ ನಡೆದಿರ್ಬೋದು ಅಂತಂದರೆ ವಿಶೇಷವಾಗಿ ಈ ಬಿ ಜೆ ಪಿಯ ಹಿಂದಿನ ಇತಿಹಾಸ ಏನದಪ್ಪ ಅಂದ್ರೆ ಕಾಂಗ್ರೆಸ್ನಾಗಲಿ ಇನ್ನುಳಿದ ಪ್ರಾದೇಶಿಕ ಪಕ್ಷಗಳನ್ನಾಗಲಿ ಯಾವುದನ್ನು ಉಳಿಗೆ ಕೊಟ್ಟಿಲ್ಲ. ಅವುಗಳನ್ನ ಏನಪ್ಪ ಅಂದರೆ ತಮ್ಮ ಒಂದು ಏನು ಈ ತಮ್ಮ ಕಮಲ ಆಪರೇಷನ್ ಮೂಲಕ ಮಾಡ್ತಾ ಬಂದಿದ್ದಾರೋ ಅದನ್ನು ಮುಂದುವರೆಸಬಹುದು ಅನ್ನೋಂಥ ಭಯ ಎಲ್ಲರೂ ಅದ. ಆದರೂ ಈ ಡಿ ಕೆ ಶಿ ಅವರ ಬೆಂಬಲದಿಂದ ಸಿದ್ದರಾಮಯ್ಯನವರು ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇರಬಹುದು ಅಂತೇಳಿ ಒಂದು ಮಾತು ಕೇಳಿ ಬರ್ತಾ ಇದೆ. ಏನೂ ಆಗಲಿ ಅವರು 100 ಕೋಟಿ ಕೊಡ್ತಾರೆ ಅಂದಾರೋ ಇಲ್ಲೋ ಗೊತ್ತಿಲ್ಲ, ಇವ್ರು ತೋತ ಅಂದಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಆರೋಪ ಮಾಡ್ತಾರೆ, ಅದಕ್ಕೆ ಇವರು ಏನಪ್ಪ ಅಂದ್ರೆ ನಮ್ಮದೇನದ್ರಲ್ಲಿ ಅಭ್ಯಂತರ ಇಲ್ಲ ಅನ್ನೋಂಗೆ ಮೌನ ಆಗ್ತಾರೆ. ಅದಕ್ಕೆ ಯಾರೂ ಏನು ಮಾಡಲಿ, ಸರ್ಕಾರ ಕೆಡೋದಕ್ಕೆ ಮಾತ್ರ ಶಾಸಕರಿಗೆ ಹಣ ಕೊಡೋದಕ್ಕೆ ಏನು ನೋಡಲಿಕ್ಕಿಲ್ಲ ಅನ್ನುವಂಥ ಮಾತುಗಳು ಮಾತ್ರ ಒಂದು ರಿಯಲಿಸ್ಟಿಕ್ ಆಗಿದ್ದಾವೆ ಅಂತ ಹೇಳ್ತಾ ನನಗನ್ಸಿದ್ದಕ್ಕೆ ನಾವು ಮಾತು ಹೇಳಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಹೇ ಚಿತ್ತಾರಾಮ್ ಸತ್ಯದ ಕೈಗೆ ನಡಿ. ವಂದನೆಗಳು.